ಅಮರ್ ಅವನ ಎಲ್ಲ ಕುಟುಂಬದವರೊಂದಿಗೆ ಮುಂಬೈಯಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಇದ್ದ. ಅಮರ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದ. ಅವನು ರಸ್ತೆ ಬದಿಯಲ್ಲಿ ಒಂದು ಚಿಕ್ಕ ಸ್ಯಾಂಡ್ವಿಚ್ ಅಂಗಡಿ ಓಪನ್ ಮಾಡಿದ್ದ. ಅಮರ್ದ ಸಂಸಾರ ಹೇಗೋ ನಡೀತಾ ಇತ್ತು, ಮತ್ತು ಹಾಗೆ ಇದ್ದಕ್ಕಿದ್ದ ಹಾಗೆ ಕೊರೋನಾ ಮಹಾಮಾರಿಯ ಅಟ್ಟಹಾಸ ಪ್ರಪಂಚದಾದ್ಯಂತ ಮೆರಿತಾ ಇತ್ತು. ಇಡೀ ದೇಶದಲ್ಲಿ ಲಾಕ್ಡೌನ್ ಆಗಿತ್ತು. ಇವಾಗ ನಾವು ಹೇಗೆ ಸಂಸಾರ ಮಾಡೋದು? ಅಪ್ಪ, ನೀವು ಒಂದು ವೇಳೆ ಹಣ ದುಡಿದಿಲ್ಲ ಅಂದ್ರೆ ನಾವು ಹಸ್ಕೊಂಡೇ ಸತ್ತೋಗ್ತೀವಿ. ಈಗ ಒಂದೇ ದಾರಿ ಇರೋದು ಮಗ್ನೆ. ಏನು? ನಾವು ನಮ್ಮ ಊರಿಗೆ ವಾಪಸ್ ಹೋಗ್ಬೇಕು. ಆದ್ರೆ ನಾವು ಹೋಗೋದು ಹೇಗೆ? ಆದ್ರೆ ಏನ್ ಮಾಡೋದು, ಇಲ್ಲೇ ಇದ್ರೆ ಹೊಟ್ಟೆ ಹಸ್ವಲ್ಲೇ ಸತ್ತೋಗ್ತೀವಿ. ಸರಿ, ಅಮರ್ನ ಇಡೀ ಕುಟುಂಬ ಈ ಮಾತನ್ನು ಒಪ್ಕೊಳ್ತು ಮತ್ತು ಎಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡಿದ್ರು. ಮರುದಿನ ಬೆಳಗ್ಗೆ ಅಮರ್ ಅವನ ಕುಟುಂಬದ ಜೊತೆ ಊರಿನ ಕಡೆಗೆ ಹೋದ. ಸ್ವಲ್ಪ ಮಟ್ಟಿನ ಪ್ರಯಾಣ ಅವರು ಬಸ್ಸಿಂದ ಮಾಡಿದ್ರು ಮತ್ತು ಉಳಿದಿದ್ದು ನಡ್ಕೊಂಡು. ಹೀಗೆ ಮಾಡ್ತಾ ಮೂರು ದಿನದ ನಂತರ ಅಮರ್ ಕುಟುಂಬ ಊರಿಗೆ ತಲುಪಿದ್ರು. ಏನ್ ವಿಷಯ ಅಮರ್, ಇವತ್ತು ಊರಿಗೆ ಬಂದಿದ್ಯಾ? ಅಲ್ಲಿ ಲಾಕ್ಡೌನ್ ಇದೆಯಲ್ಲ, ಹಾಗಾಗಿ ಊರಿಗೆ ಬಂದ್ಬಿಟ್ಟೆ. ಓ, ಬಂದಿರೋದು ತುಂಬಾ ಸಂತೋಷ. ಇನ್ ಮುಂದೆ ಸಿಗ್ತೀರಣ. ಈ ಸೇಠ್ ಕರೋಡಿಮಲ್ ಅಮರ್ ಪಕ್ಕದ ಮನೆಯವನಾಗಿದ್ದ. ಅವನತ್ರ ಮಾತಾಡ್ಕೊಂಡು ಅಮರ್ ಮತ್ತು ಅವನ ಕುಟುಂಬದವರು ಅವ್ರ ಮನೆಗೆ ಹೋದ್ರು. ಮನೆ ಪರಿಸ್ಥಿತಿಯನ್ನು ನೋಡಿ ರಾಧಾಗೆ ಬೇಜಾರಾಯ್ತು. ನಾವು ಊರಿಗೆ ಸೇರ್ಕೊಂಡ್ವಿ, ಆದ್ರೆ ನಾವು ಏನ್ ತಿನ್ನೋದು? ನಾನು ರಸ್ತೆಯಲ್ಲಿ ಇದನ್ನೇ ಯೋಚನೆ ಮಾಡ್ತಾ ನಡೀತಿದ್ದೆ. ನಾನು ಅನ್ಕೊಂಡಿದ್ದೆ ಮನೆ ಹೊರಗಡೆ ಹೊಲದಲ್ಲಿ ಏನಾದ್ರೂ ಬೆಳ್ದೆ ಬೆಳ್ದಿರುತ್ತೆ ಅಂತ. ಆದ್ರೆ ಇಲ್ಲಿ ಬಂದು ನೋಡಿದಾಗ ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಅಮ್ಮ ಹೇಳ್ತಿದ್ರು ನೀನ್ ಯಾವತ್ತೂ ಈ ಮನೆಯಲ್ಲಿ ಹಸ್ಕೊಂಡಿರೋದಿಲ್ಲ ಅಂತ. ಆದ್ರೆ ಇವತ್ ಏನಾಗಿದೆ ನೋಡು. ಅಮರ್ ಹತ್ರನೇ ಇರೋ ಖಾಲಿ ಪಾತ್ರೆಯನ್ನು ಎತ್ತು ನೆಲಕ್ಕೆ ಬಿಸಾಕ್ತಾನೆ. ಆ ಪಾತ್ರೆ ಬೀಳ್ತಿದ ಹಾಗೇನೆ ಅದರಿಂದ ಅನ್ನ ಬೀಳಕ್ ಶುರುವಾಯಿತು. ಅಪ್ಪ, ಅಕ್ಕಿ. ಎಲ್ರೂ ಆ ಪಾತ್ರೆಯನ್ನು ನೋಡಿದಾಗ ಎಲ್ರಿಗೂ ಶಾಕ್ ಆಗುತ್ತೆ, ಯಾಕಂದ್ರೆ ಆ ಖಾಲಿ ಪಾತ್ರೆಯಲ್ಲಿ ಅನ್ನ ತುಂಬಿತ್ತು. ಇದು ಹೇಗ್ ಸಾಧ್ಯ? ಈಗ ತಾನೇ ಈ ಪಾತ್ರೆ ಖಾಲಿ ಇತ್ತಲ್ಲ. ರಾಧಾ ಆ ಅನ್ನವನ್ನು ಬೇರೆ ಪಾತ್ರೆಗೆ ಹಾಕಿದ್ಲು ಮತ್ತೆ ಇನ್ನೊಮ್ಮೆ ಆ ಪಾತ್ರೆಯನ್ನು ನೆಲಕ್ಕೆ ಹಾಕಿದ್ಲು. ಈ ಸಲ ಆ ಪಾತ್ರೆಯಿಂದ ಗೋಧಿ ಹಿಟ್ಟು ಬಂತು. ಇದು ಮಾಯದ ಪಾತ್ರೆ, ನಮ್ಮಮ್ಮ ನಿಜಾನೇ ಹೇಳ್ತಾ ಇದ್ರು ಈ ಮನೆಯಲ್ಲಿ ನಾವ್ ಯಾವತ್ತು ಉಪವಾಸ ಇರಲ್ಲ ಅಂತ. ರಾಧಾ ಆ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕಿದ್ಲು ಮತ್ತೆ ಇನ್ನೊಮ್ಮೆ ಆ ಪಾತ್ರೆಯನ್ನು ನೆಲಕ್ಕೆ ಹೊಡೆದ್ರು. ಈ ಸಲ ಆ ಪಾತ್ರೆಯಿಂದ ಬೇಳೆ ಬಂತು. ಎಲ್ರಿಗೂ ಅರ್ಥ ಆಯ್ತು ಅದು ಮಾಯದ ಪಾತ್ರೆ ಅಂತ. ಅಮರ್ ಮತ್ತೆ ಅವನ ಕುಟುಂಬದವರು ಎಲ್ರು ಖುಷಿಯಾಗಿದ್ರು. ಇನ್ಮೇಲಿಂದ ಅವ್ರಿಗೆ ಉಪವಾಸ ಕುತ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಅಮರ್ ಕಣ್ಣಿಂದ ಖುಷಿಯಿಂದ ನೀರ್ ಬಂತು. ಇನ್ಮೇಲಿಂದ ಅವ್ರ ಮನೆಯಲ್ಲಿ ಊಟ ಕಡಿಮೆ ಆಗ್ತಿದ್ರೆ ಪಾತ್ರೆಯನ್ನು ನೆಲಕ್ ಬಿಸಾಡಿ ಊಟ ತರಿಸ್ತಾ ಇದ್ರು. ಅವ್ರ ಎಲ್ರು ತುಂಬಾ ಖುಷಿಯಲ್ಲಿದ್ರು. ಒಂದು ದಿನ ಅಮರ್ ಊರಲ್ಲಿ ಸುತ್ತಾಡ್ತಾ ಇದ್ದ. ಅವಾಗ ಅವನ ಧ್ಯಾನ ಬಡವರ ಕಡೆಗೆ ಹೋಯ್ತು. ಅವರು ಹಸಿವಿನಿಂದ ನರಳುತ್ತಿದ್ರು. ನನಗೊಂದು ವೇಳೆ ಆ ಚಮತ್ಕಾರದ ಪಾತ್ರೆ ಸಿಗ್ಲಿಲ್ಲ ಅಂದ್ರೆ ನಂದು ಮತ್ತೆ ನನ್ನ ಕುಟುಂಬದವ್ರದು ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನಾನು ಇವ್ರಿಗೂ ಕೂಡ ಸಹಾಯ ಮಾಡ್ಲೇಬೇಕು. ಸಹಾಯ ಮಾಡ್ತೀನಿ ಅಂತ ಅಮರ್ ವಾಪಸ್ ಅವನ ಮನೆಗೆ ಹೋಗ್ತಾನೆ. ಅಮರ್ ಮತ್ತೆ ಮತ್ತೆ ಮಾಯದ ಪಾತ್ರೆಯನ್ನು ನೆಲಕ್ಕೆ ಬಿಸಾಕಿ ಗೋಣಿ ತುಂಬಾ ಅನ್ನ ಮಾಡಿದ. ಆ ಗೋಣಿಯನ್ನು ಅಮರ್ ಹಸಿವಿನಿಂದ ನರಳುತ್ತಿದ್ದ ಬಡವರಿಗೆ ಕೊಟ್ಟ. ಅವರು ಅಮರಿಗೆ ಆಶೀರ್ವಾದ ಮಾಡಿದ್ರು. ಇವ್ರ ಸಹಾಯ ಮಾಡಿ ಅಮರ್ ತುಂಬಾ ಖುಷಿ ಪಟ್ಟ. ಆದ್ರೆ ಅಮರ್ ದಾನ ಮಾಡೋದನ್ನ ನೋಡಿ ಸೇಠ್ ಕರೋಡಿಮಲ್ ಯೋಚನೆಗೆ ಸುಳಿದ. ಕೇಳ್ಪಟ್ಟಿದೆ ಇವನು ಮುಂಬೈಯಲ್ಲಿ ತುಂಬಾ ಕಷ್ಟ ಪಡ್ತಿದ್ದ ಅಂತ. ಆದ್ರೆ ಇಲ್ ನೋಡು, ಇವನು ದಾನ ಮಾಡ್ತಿದ್ದಾನೆ. ಏನೋ ಸಮಸ್ಯೆ ಇದೆ. ಇವನ್ಗೆ ಒಂದು ವೇಳೆ ಖಜಾನೆ ಸಿಕ್ಕಿರಬಹುದಾ? ನಾನು ಇದನ್ನ ಕಂಡಿಡಲೇಬೇಕು. ಸೇಠ್ ಕರೋಡಿಮಲ್ ಅಮರ್ನ ಹಿಂಬಾಲಿಸಿದ. ಸೇಠ್ ಕರೋಡಿಮಲ್
ಕಿಟಕಿ ಹಿಂಡೆ ಬಚ್ಚಿಟ್ಕೊಂಡು ಅಮರ್ನ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಂಡ. ರಾಧಾ, ನಿನ್ಗೆ ಹೇಳಕ್ಕಾಗಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಆ ಬಡವ್ರಿಗೆ ಸಹಾಯ ಮಾಡಿ. ಒಂದು ಸಮಯದಲ್ಲಿ ನಾವು ಅವ್ರ ತರನೇ ಇದ್ವಿ. ಹಾ, ನಮಗೊಂದು ವೇಳೆ ಈ ಚಮತ್ಕಾರದ ಪಾತ್ರೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿನೋ ಹಾಗೇ ಇರ್ತಿತ್ತು. ಸೇಟ್ ಕರೋಡಿಮಲ್ ನೋಡ್ದ ರಾಧಾ ಮಾಯದ ಪಾತ್ರೆಯನ್ನು ನೆಲಕ್ಕೆ ಹಾಕಿದ ತಕ್ಷಣವೇ ಅದರಿಂದ ಅನ್ನ ಬಂತು. ಇದನ್ ನೋಡಿ ಸೇಟ್ ಕರೋಡಿಮಲ್ಗೆ ಹೊಟ್ಟೆ ಕಿಚ್ಚಾಯ್ತು. ಓ, ಹಾಗಾದ್ರೆ ಇದೇನ ರಹಸ್ಯ ಈ ದಾನ ವೀರಂದು? ಒಂದು ವೇಳೆ ನನಗೆ ಆ ಚಮತ್ಕಾರದ ಪಾತ್ರೆ ಸಿಕ್ಕಿದ್ರೆ ಅದನ್ನ ನಾನು ಯೂಸ್ ಮಾಡಿ ಮೂಟೆ ಮೂಟೆ ಗಟ್ಲೆ ಅಕ್ಕಿನ ಸಂತೆಯಲ್ಲಿ ಮಾರ್ತೀನಿ. ಆದಷ್ಟು ಬೇಗ ಊರಲ್ಲೇ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ಸೆಟ್ ಕರುಡಿಮಲ್ಗೆ ಆ ಮಾಯದ ಪಾತ್ರೆಯನ್ನು ಕದಿಬೇಕನ್ನೋ ದುರಾಸೆ ಮೂಡಿತು. ಸೆಟ್ ಕರುಡಿಮಲ್ ಕಿಟಕಿ ಹಿಂಡೆ ಬಚ್ಚಿಟ್ಕೊಂಡು ಅಮರ್ ಮತ್ತು ಅವನ ಕುಟುಂಬದವರು ಮಲ್ಕೊಳ್ಳೋದು ಕಾಯ್ತಾ ಇದ್ದ. ಎಲ್ಲರೂ ಮಲ್ಕೊಂಡ ನಂತರ ಸೇಟ್ ಕರೋಡಿಮಲ್ ಮೆಲ್ಲ ಮೆಲ್ಲನೆ ಶಬ್ದ ಮಾಡದೆ ಮನೆಯೊಳಗಡೆ ಬಂದು ಮಾಯ ಪಾತ್ರೆಯನ್ನು ಕಳ್ತನ ಮಾಡಿ ಹೋಗ್ತಾನೆ. ಆ ಪಾತ್ರೆಯನ್ನು ತಗೊಂಡು ಸೇಟ್ ಅವನ ಮನೆಗೆ ಬರ್ತಾನೆ. ಆ, ಈಗ ಮಜಾ ಬರುತ್ತೆ. ಈ ಚಮತ್ಕಾರದ ಪಾತ್ರೆ ಮುಖಾಂತರ ನಾನು ಮೂಟೆಗಟ್ಲೆ ಅಕ್ಕಿಯನ್ನ ಸಂಗ್ರಹಿಸ್ತೀನಿ. ನಾನು ಸಾಹುಕಾರ ಆಗ್ತೀನಿ, ದೊಡ್ಡ ಸಾಹುಕಾರ ಆಗ್ತೀನಿ. ಸೇಟ್ ಕರುಡಿಮಲ್ ಪಾತ್ರೆಯನ್ನು ನೆಲಕ್ಕೆ ಬಿಸಾಕ್ಬೇಕಾದ್ರೇನೆ ಅದರಿಂದ ಬೆಂಕಿ ಬರಕ್ ಶುರುವಾಯ್ತು. ಹಾಗೆ ನೋಡ್ತಾ ನೋಡ್ತಾ ಆ ಬೆಂಕಿ ಮನೆಯ ಎಲ್ಲ ವಸ್ತುಗಳ ಮೇಲೆ ಹಚ್ಕೊಂತು. ಅಯ್ಯೋ ಅಯ್ಯೋ, ನನ್ ಮನೆಗ್ ಬೆಂಕಿ ಬಿದ್ದಿದೆ. ಊರಿನ ಕೆಲವು ಜನರು ಆ ಬೆಂಕಿಯನ್ನು ಹಾರಿಸೋಕೆ ಪ್ರಯತ್ನ ಮಾಡಿದ್ರು. ಆಗ ಅಲ್ಲಿ ಅಮರ್ ಬಂದ. ಅಮರನ್ನು ನೋಡಿ ಸೇಟ್ ಕರುಡಿಮಲ್ ಕಂಗಾಲಾದ. ನಿನ್ ಮನೆಗ್ ಬೆಂಕಿ ಬೀಳ, ಆ ಚಮತ್ಕಾರದ ಪಾತ್ರೆನ ನಾನು ತಂದಿರ್ಲಿಲ್ಲ ಅಂದ್ರೆ ನನ್ನ ಮನೆಗೆ ಬೆಂಕಿ ಬೀಳ್ತಿರ್ಲಿಲ್ಲ. ಸೇಟ್ ಕರುಡಿಮಲ್ ಆ ಮಾಯದ ಪಾತ್ರೆಯನ್ನು ತಗೊಂಡು ಅಮರ್ ಮನೆ ಕಡೆ ಬಿಸಾಕ್ತಾನೆ. ಆ ಮಾಯದ ಪಾತ್ರೆ ಅಮರ್ ಮನೆ ಕಡೆ ಬಿದ್ದಾಗ ಅದರಿಂದ ಬಂಗಾರದ ನಾಣ್ಯಗಳ ಸುರಿಮಳೆ ಸುರಿಯಿತು. ಇದನ್ ನೋಡಿ ಅಮರ್ ಮತ್ತು ಅವರ ಕುಟುಂಬದವರಿಗೆ ತುಂಬಾನೇ ಖುಷಿ ಆಯ್ತು. ಅಮರ್ ಮತ್ತು ಅವನ ಕುಟುಂಬದವರು ಆ ಎಲ್ಲ ನಾಣ್ಯವನ್ನು ಜೋಪಾನವಾಗಿ ಇಟ್ಕೊಂಡ್ರು ಮತ್ತು ಆ ದಿನದ ನಂತರ ಆ ಮಾಯದ ಪಾತ್ರೆಯನ್ನು ಯಾವತ್ತು ಉಪಯೋಗಿಸಲಿಲ್ಲ. ಅನ್ಸುತ್ತೆ ಆ ಮಾಯದ ಪಾತ್ರೆಯ ಮಾಯವಾಯ್ತು ಅಂತ. ಆದ್ರೆ ಮಾಯವಾಗೋ ಮುಂಚೆ ಆ ಮಾಯದ ಪಾತ್ರೆ ಅಮರನ್ನು ಎಷ್ಟು ಶ್ರೀಮಂತ ಮಾಡ್ದ ಅಂದ್ರೆ ಇರೋ ಬರೋ ಎಲ್ಲಾ ಬಡವರನ್ನ ಬಡತನವನ್ನು ತೆಗ್ದಾಕ್ಬಿಟ್ಟ. ಅಮರ್ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕಂತ ಅನ್ಕೊಂಡಿದ್ದ. ಹಾಗೇನೆ ಆ ಮಾಯದ ಪಾತ್ರೆ ಅಮರ್ಗೆ ಸಹಾಯ ಮಾಡ್ತು. ಸೇಟ್ ಕರುಡಿಮಲ್ ಮನ್ಸಲ್ಲಿ ಆಸೆ ಇತ್ತು. ಆದ್ರಿಂದ ಆ ಮಾಯದ ಪಾತ್ರೆ ಸೇಟ್ ಕರುಡಿಮಲ್ನಿಂದ ಎಲ್ಲವೂ ಕಿತ್ಕೊಳ್ತು. ಇದ್ಕೆನೆ ಹೇಳೋದು, ನೀನ್ ಏನ್ ಮಾಡ್ತೀಯ ಅದನ್ನೇ ಉಣ್ತೀಯ ಅಂತ. ಒಂದು ಗ್ರಾಮದಲ್ಲಿ ಮಿಥುನ್ ಮತ್ತು ಲಕ್ಷ್ಮಣ್ ದಾಸ್ ಅನ್ನೋ ಇಬ್ಬರಿದ್ರು. ಮಿಥುನ್ ಕಟ್ಟುಮಸ್ತಾಗಿದ್ದ ಯುವಕನಾಗಿದ್ದ, ಆದ್ರೆ ಲಕ್ಷ್ಮಣ್ ಮುದುಕನಾಗಿದ್ದ. ಮಿಥುನ್ ಲಕ್ಷ್ಮಣ್ನನ್ನು ಅಜ್ಜ ಅಜ್ಜ ಅಂತ ಕರೀತಿದ್ದ. ಲಕ್ಷ್ಮಣ್ ತಾತ, ನಾನು ನನ್ನ ಜೋಳನ ಬೀಸ್ಕೊಂಬರಕ್ ಹೋಗ್ತಿದ್ದೀನಿ. ನಿಮ್ಗೂ ಸಹಾಯ ಬೇಕು ಅಂದ್ರೆ ಹೇಳಿ, ಬೇಕಿದ್ರೆ ಹೇಳಿ, ನಿಮ್ದು ಬೀಸ್ಕೊಂಬರ್ತೀನಿ. ಆಹಾ ಮಿಥುನ್ ಮಗು, ನನ್ ಜೋಳನು ಬೀಸ್ಬೇಕು. ಯಾವಾಗಿಂದ ಮಿಥುನ್ ಮನೇಲಿಲ್ವೋ ಅವಾಗ್ಲಿಂದ ನೀನ್ ನನ್ಗೆ ಸಹಾಯ ಮಾಡ್ತಾನೆ ಇದೀಯ. ತಾತ, ಇನ್ನೊಂದು ವರ್ಷ ಅಷ್ಟೇ. ನನ್ನ ಮಗ ಗೌರವ್, ನಿಮ್ಮ ಮೊಮ್ಮಗ ಧೀರಜ್ ಇಬ್ರು ಓದನ್ನ ಮುಗಿಸಿ ವಾಪಸ್ ಬಂದ್ಬಿಡ್ತಾರೆ. ಪ್ರತಿ ತಿಂಗಳು ಲಕ್ಷ್ಮಣ್ ಜೋಳ ಬೀಸೋದಿಕ್ಕೆ ಮಿಥುನ್ನ ಸಹಾಯ ಪಡ್ಕೋತಿದ್ದ. ಯಾಕಂದ್ರೆ ಲಕ್ಷ್ಮಣ್ಗೆ ಭಾರ ಎತ್ತೋಕೆ ಕಷ್ಟ ಆಗ್ತಾ ಇತ್ತು. ಲಕ್ಷ್ಮಣ್ನ ಮೊಮ್ಮಗ ಧೀರಜ್, ಮಿಥುನ್ನ ಮಗ ಗೌರವ್ ಇಬ್ರು ಪೇಟೆಯಲ್ಲಿ ಓದ್ತಾ ಇದ್ರು. ಯಾವಾಗ ಮಿಥುನ್ ಜೋಳ ಬೀಸೋದಿಕ್ಕೆ ತಗೊಂಡು ಹೋಗ್ತಾನೋ ಆವಾಗ ಲಕ್ಷ್ಮಣ್ ಡಬ್ಬದಿಂದ ಸ್ವಲ್ಪ ಜೋಳ ತಗೊಂಡು ಅವನ ಡಬ್ಬಕ್ಕೆ ಹಾಕೋತಾ ಇದ್ದ. ಈ ತಾತನ್ಗೆ ಎಲ್ಲ ಕೆಲ್ಸ ನಾನ್ ಮಾಡ್ಬೇಕು, ಇದಕ್ಕೆ ಲಾಭ ನಾನ್ ತಗೊಳ್ಳೇಬೇಕು. ಒಂದ್ ಬಾರಿಗೆ ಇವನ 3 ಕೆಜಿ ಜೋಳ ನಾನ್ ತಗೊಂಡ್ಬಿಡ್ತೀನಿ. ಒಂದು ದಿನ ಮುದುಕ ಲಕ್ಷ್ಮಣ್ ದಾಸ್ ಮನೆಗೆ ಅವನ ಗೆಳೆಯ ಬಂದ. ಲಕ್ಷ್ಮಣ್ನ ಗೆಳೆಯ ಒಬ್ಬ ಸನ್ಯಾಸಿಯಾಗಿದ್ದ. ಲಕ್ಷ್ಮಣ್ ಅವನ ಗೆಳೆಯನಿಗೋಸ್ಕರ ತುಂಬಾ ಪ್ರೀತಿಯಿಂದ ತಿಂಡಿ ಮಾಡಿಕೊಟ್ಟ. ಹಾಗೆ
ಅವರಿಬ್ರು ಸ್ವಲ್ಪ ಧಾರ್ಮಿಕ ಮಾತುಗಳನ್ನ ಆಡಿದ್ರು. ಹೊರಡೋ ಸಮಯದಲ್ಲಿ ಆ ಸನ್ಯಾಸಿ ಗೆಳೆಯ ಲಕ್ಷ್ಮಣನಿಗೆ ಒಂದು ಜರಡಿಯನ್ನ ಕೊಟ್ಟ. ಮತ್ತೆ ಹೇಳ್ದ, ಗೆಳೆಯ ನನಗೆ ಸಮಯ ಬಂದಿದೆ, ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಆಸೆ ನಾನು ಹಿಮಾಲಯದಲ್ಲಿ ಪ್ರಾಣ ತ್ಯಾಗ ಮಾಡಬೇಕು ಅಂತ. ಯಾರೋ ನನಗೆ ಈ ಮಾಯ ಜಲ್ಡಿಯನ್ನ ಕೊಟ್ಟಿದ್ರು. ಆ ಜಲ್ಡಿಯಲ್ಲಿ ನೀವು ಹಿಟ್ಟನ್ನ ಹಾಕಿ ಜಲ್ಸಿದ್ರೆ ಆಗ ಅದ್ರ ಕೆಳಗಡೆ ರೋಟಿ ಬಂದು ಬೀಳೋದಕ್ಕೆ ಶುರು ಆಗುತ್ತೆ. ಲಕ್ಷ್ಮಣನಿಗೆ ಅವನ ಗೆಳೆಯ ಒಂದು ಮ್ಯಾಜಿಕ್ ಜರಡಿಯನ್ನ ಕೊಟ್ಟು ಹೋದ. ಈಗ ಲಕ್ಷ್ಮಣನಿಗೆ ಜೋಳ ಬೀಸೋ ಯಾವ ಅವಶ್ಯಕತೆನೂ ಇರಲಿಲ್ಲ. ಆ ಜರಡಿ ಒಳಗಡೆ ಸ್ವಲ್ಪ ಜೋಳ ಹಾಕಿದ್ರೆ ಅದು ಐದಾರು ರೋಟಿಯಾಗಿ ಬರ್ತಾ ಇತ್ತು. ಲಕ್ಷ್ಮಣ್ ಮತ್ತು ಅವನ ಪತ್ನಿ ಅವ್ರಿಗೆಷ್ಟು ಬೇಕೋ ಅಷ್ಟು ರೋಟಿನ ತಿಂದು ಉಳಿದ ರೋಟಿಯನ್ನ ಬಡವರಿಗೆ ಹಂಚ್ತಾ ಇದ್ರು. ಒಂದು ತಿಂಗಳ ಆದ್ರೂ ಲಕ್ಷ್ಮಣ್ ಜೋಳ ಬೀಸೋದಿಕ್ಕೆ ಮಿಥುನ್ನ ಸಹಾಯ ಕೇಳಲಿಲ್ಲ. ಆಗ ಒಂದು ದಿನ ಮಿಥುನ್ ಲಕ್ಷ್ಮಣ್ನ ಮನೆಗೆ ಬಂದ. ಏನ್ ತಾತ, ಇತ್ತೀಚೆಗೆ ನೀವು ಜೋಳನೇ ಬೀಸ್ತಿಲ್ಲ, ಬರೀ ನೀವು ತರಕಾರಿನೇ ತಿಂತಿದ್ದೀರಾ? ಇಲ್ಲ ಮಿಥುನ್, ವಿಷಯ ಅದಲ್ಲ. ನನಗೆ ಒಬ್ಬ ಗೆಳೆಯ ಇದ್ದ, ಅವನು ಒಂದು ಮಾಯ ಜಲ್ಡಿಯನ್ನ ಕೊಟ್ಟಿದ್ದಾನೆ. ಅದರಲ್ಲಿ ಜೋಳನ ಹಾಕಿ ಜಲ್ಡಿಸಿದ್ರೆ ಕೆಳಗಡೆಯಿಂದ ರೋಟಿ ಬರೋದಕ್ಕೆ ಶುರು ಆಗುತ್ತೆ. ನನಗೆ ಮತ್ತೆ ನನ್ನ ಹೆಂಡತಿಗೆ ಆ ಜಲ್ಡಿಯಿಂದ ತುಂಬಾ ಸಹಾಯ ಆಗಿದೆ. ಮಿಥುನ್ನ ಚುರುಕು ಬುದ್ಧಿ ಆ ಮ್ಯಾಜಿಕ್ ಜರಡಿಯನ್ನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ಯೋಚಿಸ್ತಿತ್ತು. ಒಂದು ದಿನ ಬೆಳಿಗ್ಗೆ ಅವನು ಲಕ್ಷ್ಮಣ್ ಮನೆಗೆ ಬಂದು ಹೇಳ್ದ, ಲಕ್ಷ್ಮಣ್ ತಾತ, ನದಿಯಲ್ಲಿ ಭಗವಂತ ಪ್ರತೀಕ್ಷೆ ಆಗಿದ್ದಾನೆ, ಎಲ್ಲರೂ ಅವನ ದರ್ಶನ ಪಡೆಯೋದಕ್ಕೆ ಹೋಗ್ತಿದ್ದಾರೆ. ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ? ನೀವು ಬರ್ತೀರಾ ಹೇಳಿ. ಆಹಾ ಮಗು, ನಾನು ಖಂಡಿತ ಬರ್ತೀನಿ. ಮಿಥುನ್ ಲಕ್ಷ್ಮಣ್ ಮತ್ತು ಅವನ ಪತ್ನಿಯನ್ನ ನದಿ ಹತ್ರ ಕರ್ಕೊಂಡು ಹೋದ. ಲಕ್ಷ್ಮಣ್ ಮತ್ತು ಅವನ ಪತ್ನಿ ನದಿ ದಡದಲ್ಲಿ ನಿಂತ್ಕೊಂಡು ನದಿ ನೀರಿನ ಕಡೆ ನೋಡ್ತಾ ಇದ್ರು. ಮಿಥುನ್ ಮಗು, ನನಗಂತೂ ದೇವ್ರ ಕಾಣಿಸ್ತಾನೆ ಇಲ್ವಲ್ಲ. ಮಿಥುನ್ ಮುದುಕ ಮತ್ತು ಮುದುಕಿಯನ್ನ ನೀರ್ಗೆ ತಳ್ಬಿಟ್ಟ. ಅವರಿಬ್ರು ನದಿ ಒಳಗಡೆ ಮುಳುಗಿದ್ರು. ಮಿಥುನ್ ಕೂಡ್ಲೆ ಲಕ್ಷ್ಮಣ್ ಮನೆಗೆ ಹೋಗಿ ಅವನ ಮ್ಯಾಜಿಕ್ ಜರಡಿಯನ್ನ ತಗೊಂಡು ಅವನ ಮನೆಗೆ ಹೊರಟು ಹೋದ. ಕೆಲವು ತಿಂಗಳ ನಂತರ ಲಕ್ಷ್ಮಣ್ನ ಮೊಮ್ಮಗ ಧೀರಜ್, ಮಿಥುನ್ನ ಮಗ ಗೌರವ್ ಪೇಟೆಯಿಂದ ವಾಪಸ್ ಬಂದ್ರು. ಧೀರಜ್ ತನ್ನ ಅಜ್ಜ ಅಜ್ಜಿ ಬಗ್ಗೆ ಕೇಳ್ದಾಗ ಮಿಥುನ್ ಹೇಳ್ದ, ಧೀರಜ್ ಮಗು, ನಾನ್ ನಿಮ್ ಅಜ್ಜ ಅಜ್ಜಿಗೆ ನಾನ್ ತುಂಬಾ ಹೇಳ್ದೆ ಈ ವಯಸ್ಸಲ್ಲಿ ನದಿಯಲ್ಲಿ ಸ್ನಾನ ಮಾಡೋದು ಬೇಡ ಅಂತ. ಆದ್ರೆ ಅವರು ನನ್ ಮಾತ್ ಕೇಳಲೇ ಇಲ್ಲ, ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೊರಟೆ ಹೋದ್ರು. ನದಿ ಜೋರಾಗಿ ಹರಿತಿತ್ತು, ಇಬ್ರು ಅದ್ರಲ್ಲಿ ಕೊಚ್ಕೊಂಡು ಹೋದ್ರು. ಭಗವಂತ ಅವರಿಬ್ಬರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಧೀರಜ್ ಮಗು, ನಾನ್ ನಿನ್ನ ಹತ್ರ ಏನೋ ವಿಷಯ ಹೇಳ್ಬೇಕು. ನಾನೀಗ ಒಂದು ಹೊಸ ಡಾಬಾ ತೆಗ್ದಿದ್ದೀನಿ, ಬೇಕಿದ್ರೆ ಹೇಳು, ನಾನ್ ನಿನ್ಗೊಂದು ಕೆಲ್ಸ ಕೊಡ್ತೀನಿ. ನನ್ ಮಗ ಗೌರವ್ ಕೂಡ ಕೆಲ್ಸದಲ್ಲಿ ಕೈ ಜೋಡಿಸ್ತಾನೆ. ಧೀರಜ್ ಡಾಬಾದಲ್ಲಿ ಕೆಲಸ ಮಾಡ್ಕೊಳಕ್ಕೆ ಒಪ್ಕೊಂಡ. ಮಿಥುನ್ ಮ್ಯಾಜಿಕ್ ಜರಡಿ ಸಿಕ್ಕಿದ ಮೇಲೆ ಈ ಡಾಬಾ ಓಪನ್ ಮಾಡಿದ್ದ. ಮ್ಯಾಜಿಕ್ ಜರಡಿಯನ್ನ ಇಟ್ಕೊಂಡು ಅವನು ತುಂಬಾ ಲಾಭ ಮಾಡ್ತಾ ಇದ್ದ. ಅವನು ಕರಿ ಮಾತ್ರ ತಯಾರಿ ಮಾಡ್ಬೇಕಿತ್ತು, ರೋಟಿ ಫ್ರೀಯಾಗಿ ಬರ್ತಾ ಇತ್ತು. ಗೌರವ್ ತನ್ನ ತಂದೆಯ ತುಂಬಾ ಸಂಪಾದನೆ ನೋಡಿ ಸುಮ್ ಸುಮ್ನೆ ಖರ್ಚು ಮಾಡಕ್ ಶುರು ಮಾಡ್ದ. ಕೊನೆಗೊಂದಿನ ಮಿಥುನ್ ತನ್ನ ಮಗನಿಗೆ ಬಯ್ಯೋ ಹಾಗಾಯ್ತು. ಗೌರವ್, ನೀನೇನು ಊರಲ್ಲಿ ದುಡ್ಡನ್ನ ಹಾಳ್ ಮಾಡೋದ್ ಕಲ್ತ್ಕೊಂಬಂದ? ಇವತ್ತಿಂದ ನಿನ್ಗೆ ನಾನು ದುಡ್ಡನ್ನ ಕೊಡೋದಿಲ್ಲ. ಇರೋದಕ್ಕೆ ಮನೆ ಇದೆ, ತಿನ್ನೋದಕ್ಕೆ ಊಟ ಇದೆ, ಇದನ್ ಬಿಟ್ಟು ನಾನು ನಿನ್ಗೆ ಒಂದ್ ಪೈಸಾನೂ ಕೊಡೋದಿಲ್ಲ. ಗೌರವ್ ದುಡ್ಡುಗೋಸ್ಕರ ಹೆಣಗಾಡ್ತಾ ಇದ್ದ. ಹಾಗೆ ಅವನು ಯೋಚಿಸ್ದ, ನಾನ್ ನನ್ನ ಅಪ್ಪನ ನನ್ನ ದಾರಿಯಿಂದ ದೂರ ಸರಿಸಿದ್ರೆ ಆಗ ನಾನು ದುಡ್ಡು ತಗೊಳ್ಳೋದಕ್ಕೆ ಯಾರು ಬೇಡ ಅನ್ನೋದಿಲ್ಲ. ಒಂದು ದಿನ ಗೌರವ್ ಓಡ್ ಓಡಿ ಅವನ್ ಮನೆಗ್ ಬಂದು ಮಿಥುನ್ಗ್ ಹೇಳ್ದ, ಅಪ್ಪ, ನದಿಯಲ್ಲಿ ಚಿನ್ನ ಸಿಕ್ತಿದೆ, ಎಲ್ರೂ ಅಲ್ಲೇ ಹೋಗ್ತಿದ್ದಾರೆ, ನೀವು ಕೂಡ ಬನ್ನಿ. ಮಿಥುನ್ ಏನೂ ಯೋಚನೆ ಮಾಡದೆ ತನ್ನ ಮಗನ್ ಜೊತೆ ಓಡ್ ಹೋದ. ಅವನಿಗೇನ್ ಗೊತ್ತಿತ್ತು, ತನ್ನ ಮಗ ತನಗೆ ಮೋಸ ಮಾಡಬಹುದು ಅಂತ. ಮಿಥುನ್ ನದಿ ದಡದಲ್ಲಿ ನಿಂತ್ಕೊಂಡು ನದಿ ಕಡೆಗೆ ನೋಡ್ತಾ ಇದ್ದ. ಗೌರವ್, ಚಿನ್ನ ಎಲ್ಲಿದೆ? ನನಗ್ ಚಿನ್ನ ಎಲ್ಲೂ ಕಾಣಿಸ್ತಿಲ್ವಲ್ಲ. ಗೌರವ್ ಮಿಥುನನ್ನ ನದಿಗ್ ತಳ್ದ. ಮಿಥುನ್ ನದಿಗ್ ಬಿದ್ಬಿಟ್ಟ. ಮಿಥುನ್ಗೆ ಈಜೋಕ್ ಬರ್ತಾ ಇರ್ಲಿಲ್ಲ.
ಅವನ್ ತುಂಬಾ ಹೊತ್ತು ನದಿಯಲ್ಲಿ ಕೈ ಹೊಡ್ಕೊಳ್ತಾ ತೇಲ್ತಾ ಇದ್ದ. ಸಾಯೋಕ್ಕಿಂತ ಮುಂಚೆ ಇದು ತನ್ನ ಕರ್ಮದ ಫಲ ಎಂದು ಮಿಥುನ್ಗೆ ಬುದ್ಧಿ ಬಂತು. ಅವನು ಇದೇ ತರ ಒಂದು ದಿನ ಇನ್ನೊಬ್ರಿಗೆ ಮೋಸ ಮಾಡಿದ್ದ. ಆದ್ರೆ ಇವತ್ತು ಅವನ್ ಮಗಾನೇ ಅವನಿಗೆ ಮೋಸ ಮಾಡ್ದ. ಮಿಥುನ್ ನದಿಯಲ್ಲಿ ಮುಳುಗಿ ಸತ್ ಹೋದ. ಗೌರವ್ ಮಿಥುನ್ಗೆ ಈ ರೀತಿ ಮೋಸ ಮಾಡೋದನ್ನ ಗ್ರಾಮದಲ್ಲಿದ್ದ ಒಬ್ಬ ನೋಡ್ತಾ ಇದ್ದ. ಆ ಮುದುಕ ಹೋಗಿ ಗ್ರಾಮಸ್ಥರಿಗೆ ಹೇಳ್ದ. ಗೌರವ್ಗೆ ತನ್ನ ತಂದೆಯನ್ನು ಕೊಲೆ ಮಾಡಿದ್ದಕ್ಕಾಗಿ ಜೈಲು ಶಿಕ್ಷೆಯಾಯಿತು. ಮಿಥುನ್ ಮನೆಯಲ್ಲಿ ಈಗ ಅವನ ಮಗಳೊಬ್ಳೆ ಉಳಿದಿದ್ಲು. ಧೀರಜ್ ಜೊತೆ ಅವಳು ಮದುವೆ ಆದ್ಲು. ಹೀಗೆ ಮಿಥುನ್ನ ಡಾಬಾ ಮತ್ತು ಮ್ಯಾಜಿಕ್ ಜರಡಿ ಎಂದೆಂದಿಗೂ ಧೀರಜ್ ಕೈವಶವಾಯಿತು.